ನನ್ನ ಹೆಸರು ಈ ಒಂದು ಸಾಟರ್ಡೆ ಸ್ಪೆಷಲ್ಗೆ ಸಂಬಂಧಪಟ್ಟಂತೆ ಸಾಟರ್ಡೆ ಸ್ಪೆಷಲ್ ನಾನು ನಿಮಗೆ ಪ್ರತಿಯೊಂದು ವಿಷಯಗಳ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದೆ. ಕಳೆದ ಕ್ಲಾಸಲ್ಲಿ ನಿಮಗೆ ಯಾವ ರೀತಿಯಾಗಿ ಈ ಒಂದು ಪಿ ಎಸ್ ಐ ಪರೀಕ್ಷೆಯನ್ನ ಎದುರಿಸಬೇಕು ಅನ್ನೋದು ಸಾಟರ್ಡೆ ನಿಮಗೆ ನಾನು ದೈಹಿಕ ಪರೀಕ್ಷೆಗೆ ಯಾವ ರೀತಿಯಾಗಿ ಪ್ರಿಪರೇಷನ್ ನಡೆಸಬೇಕು ಅಂತ ಏನಿರುತ್ತೆ ಅಂತ ನೋಡೋಣ. ದೈಹಿಕ ಪರೀಕ್ಷೆಗೆ ಯಾವ ರೀತಿ ಪ್ರಿಪರೇಷನ್ ನಡೆಸಬೇಕು ಮತ್ತು ಹೇಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಯಾ ಪಿ ಎಸ್ ಐ ಪರೀಕ್ಷೆ ಹೇಗಿರುತ್ತದೆ? ಮುಖ್ಯವಾಗಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂಡ್ ಎಂಡ್ಯೂರೆನ್ಸ್ ಟೆಸ್ಟ್, ದೇಹದಾಢ್ಯತಾ ಪರೀಕ್ಷೆ ಮತ್ತು ಸಹಿಷ್ಣುತಾ ಪರೀಕ್ಷೆ, ಇದು ಹೇಗಿರುತ್ತದೆ ಅಂತ ನಾವು ನೋಡ್ತಾ ಹೋದ್ರೆ, ಕಳೆದ ಸಲ ನಿಮ್ಗೆ ಹೇಳಿದ್ದೆ ಪಿ ಎಸ್ ಐ ಆಗಲು ಅರ್ಹತೆಗಳೇನು, ಭಾರತೀಯ ನಾಗರಿಕನಾಗಿರ್ಬೇಕು, ಯಾವ ರಾಜ್ಯದವರು ಬೇಕಾದ್ರು ಬರೀಬಹುದು ಕಂಪಲ್ಸರಿ, ಬಟ್ ಆದರೆ ಅವರು ಕನ್ನಡ ಅವರಿಗೆ ಗೊತ್ತಿರಬೇಕು. ಯಾವ ರಾಜ್ಯದವರು ಬೇಕಾದ್ರೂ ಬರೆಯಬಹುದು ಆದರೆ ಅವರಿಗೆ ಕನ್ನಡ ಗೊತ್ತಿರಬೇಕು. ಇಫ್ ಯು ನೋ ದ ಕನ್ನಡ ಓನ್ಲಿ ಅವರು ಈ ಎಕ್ಸಾಮ್ಸ್ ಅನ್ನು ಬರೋದಕ್ಕೆ ಅರ್ಹರಾಗ್ತಾರೆ. ಅದರ್ವೈಸ್ ಅವರೇನೇ ಅರ್ಹರಿದ್ರು ಕೂಡ ದಟ್ ಇಸ್ ಅವರಿಗೆ ಎಲಿಜಿಬಲ್ ಆಗೋದಿಲ್ಲ. ನೀವು ವಯಸ್ಸು ಕೂಡ ನಿಮಗೆ ಎಲಿಜಿಬಲ್ ಇದೆ, 21 ವಯಸ್ಸಿದೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 28 ವಯಸ್ಸಿದೆ. ಎಸ್ ಸಿ ಎಸ್ ಟಿ ಮತ್ತು ಓ ಬಿ ಸಿ ಅಭ್ಯರ್ಥಿಗಳಿಗೆ 30 ವರ್ಷ ವಯಸ್ಸಾಗಿದೆ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಏನು ಮುಖ್ಯವಾಗಿ ಕ್ವಾಲಿಫಿಕೇಶನ್, ಪದವಿ ಪದವಿ ಆಗೋಗಿದೆ. ಯು ಜಿ ಸಿ ಇಂದ ಮಾನ್ಯತೆ ಪಡೆದಿರತಕ್ಕಂಥ ಒಂದು ಯೂನಿವರ್ಸಿಟಿಯಿಂದ ನಿಮ್ದು ಪದವಿ ಆಗೋಗಿದೆ. ಆರ್ಟ್ಸ್, ಕಾಮರ್ಸ್, ಸೈನ್ಸ್, ಬಿ ಟೆಕ್, ಎಮ್ ಬಿ ಎಸ್ ಏನ್ ಬೇಕಾದ್ರೆ ಆಗಿದೆ ಅನ್ಕೊಳ್ಳಿ. ಡಿಸ್ಟೆನ್ಸ್ ಆರ್ ರೆಗ್ಯುಲರ್, ಎಕ್ಸೆಪ್ಟ್ ಡಿಪ್ಲೊಮಾ ಮತ್ತೆ ಐ ಟಿ ಐ ಯಾರು ಮಾಡಿದ್ದಾರೆ ದಯವಿಟ್ಟು ಅವರು ಈ ಒಂದು ಎಕ್ಸಾಮ್ಸ್ಗೆ ಎಲಿಜಿಬಲ್ ಆಗೋದಿಲ್ಲ. ಅವರು ಪಿ ಯು ಸಿ ನಂತರ ಡಿಪ್ಲೊಮಾ ಮಾಡಿದ್ರು ಕೂಡ ಎಲಿಜಿಬಲ್ ಆಗೋದಿಲ್ಲ. ಡಿಪ್ಲೊಮಾನ ಡಿಗ್ರಿ ಎಂದು ಕನ್ಸಿಡರ್ ಮಾಡೋದಿಲ್ಲ. ಆದ್ದರಿಂದ ಡಿಪ್ಲೊಮಾ ಮಾಡಿದ ನಂತರ ನೀವು ಇಂಜಿನಿಯರಿಂಗ್ ಮಾಡ್ಕೊಂಡು ಬರಬೇಕಾಗತ್ತೆ ಅಥವಾ ಡಿಗ್ರಿ ಮುಗಿಸ್ಕೊಂಡು ಬರಬೇಕಾಗತ್ತೆ. ನಾರ್ಮಲಿ ಕೆ ಎಸ್ ಎಕ್ಸಾಮ್ಸ್ಗೆ ಅಂತಿಮ ವರ್ಷದಲ್ಲಿರೋರು ಕೂಡ ಎಕ್ಸಾಮ್ಸ್ ಅನ್ನ ಬರೀಬಹುದು. ಬಟ್ ಆದರೆ ಪಿ ಎಸ್ ಐ ಎಕ್ಸಾಮ್ಸ್ಗೆ ಹಂಗಲ್ಲ, ಪಿ ಎಸ್ ಐ ಎಕ್ಸಾಮ್ಸ್ಗೆ ಹಂಗಲ್ಲ. ಕಂಪ್ಲೀಟ್ ಆಗಿ ಅವರು ಅಂತಿಮ ಫಲಿತಾಂಶ ಬಂದಿರಬೇಕು, ಬಂದಿದ್ರೆ ಮಾತ್ರ ಈ ಎಕ್ಸಾಮ್ಸ್ ಅನ್ನ ಬರೆಯೋದಕ್ಕೆ ಅಥವಾ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್. ಅಂತಿಮ ವರ್ಷದಲ್ಲಿದ್ರೆ ಈ ಎಕ್ಸಾಮ್ಸ್ ಅನ್ನ ಅಟೆಂಡ್ ಮಾಡೋದಕ್ಕೆ ಬರೋದಿಲ್ಲ. ಮುಖ್ಯವಾಗಿ ಈ ಎಕ್ಸಾಮ್ಸು ಅಷ್ಟೇ, ಯಾವುದೇ ನಿಮ್ಮ ಸ್ಕೋರ್ ಡಿಗ್ರಿಲಿ ಎಷ್ಟು ಸ್ಕೋರ್ ಆಗಿದೆ, ಎಸ್ ಎಸ್ ಸಿ ಎಸ್ ಎಲ್ ಸಿ ಎಷ್ಟು ಸ್ಕೋರ್ ಆಗಿದೆ, ಪಿ ಯು ಸಿಲಿ ಎಷ್ಟು ಸ್ಕೋರ್ ಆಗಿದೆ, ಇಟ್ ಇಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಯು. ಜಸ್ಟ್ ಪಾಸಿಂಗ್ ಆದ್ರೂ ಸಾಕು, ಜಸ್ಟ್ ಪಾಸ್ ಆಗಿದ್ರೆ ಸಾಕು ಈ ಒಂದು ಪಿ ಎಸ್ ಎಕ್ಸಾಮ್ಸ್ ಅನ್ನ ಬರೆಯೋದಕ್ಕೆ. ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ನಿಮ್ಮ ಸ್ಕೋರ್ ಅನ್ನ ಕನ್ಸಿಡರ್ ಮಾಡೋದಿಲ್ಲ. ನೀವು ಇಲ್ಲಿ ಏನು ಇಲ್ಲಿ ನಂತರ ಡಿಗ್ರಿಲಿ ಏನೋ ಮಾಡ್ಕೊಂಡ್ರೆ ಓಕೆ, ಇಲ್ಲಿ ಬಂದು ಚೆನ್ನಾಗಿ ಓದಿ ನೀವು ಪಾಸ್ ಆದ್ರೆ ಪಾಸ್ ಆಗೋದು, ಈ ಒಂದು ಸ್ಕೋರ್ ನಿಮಗೆ ಆ್ಯಡ್ ಆಗುತ್ತೆ. ಜಸ್ಟ್ ಪಾಸಿಂಗ್ ಎನಿ ಡಿಗ್ರಿ ಇಸ್ ಎನಫ್ ಟು ಅಪಿಯರ್. ಈಗ ನೀವು ಅರ್ಹರಿದ್ದೀರಿ, ನೀವು ಪಿ ಎಸ್ ಎಕ್ಸಾಮ್ಸ್ ಬರೋಕೆ ಅರ್ಹರಿದ್ದೀರಿ. ಮತ್ತೆ ಪಿ ಎಸ್ ಸ್ಟೆಪ್ಸ್ ಏನ್ ನಿಮಗೆ ಹೇಳಿದೆ, ಫಸ್ಟ್ ಸ್ಟೆಪ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂಡ್ ಎಂಡ್ಯೂರೆನ್ಸ್ ಟೆಸ್ಟ್, ದೇಹದಾಢ್ಯತಾ ಪರೀಕ್ಷೆ ಮತ್ತು ಸಹಿಷ್ಣುತೆ ಪರೀಕ್ಷೆ ಇರುತ್ತೆ. ಮತ್ತೆ ಸೆಕೆಂಡ್ ಸ್ಟೆಪ್ ಅದಾದ ನಂತರ ಅದನ್ನು ಪಾಸ್ ಆದ್ರೆ ನಿಮಗೆ ರಿಟರ್ನ್ ಟೆಸ್ಟ್ ಅನ್ನ ಕೊಡ್ತಾರೆ, ಅದರಲ್ಲಿ ಪಾಸ್ ಆಗಬೇಕು. ಸ್ಟೆಪ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಲಿಖಿತ ಪರೀಕ್ಷೆ. ಲಿಖಿತ ಪರೀಕ್ಷೆ ಪಾಸ್ ಆದ ನಂತರ ಸಂದರ್ಶನ ಇತ್ತು ಬಟ್ ಈಗ ರದ್ದು ಮಾಡಲಾಗಿದೆ ಅಂತ ನಿಮಗೆ ಕೆಳದಕ್ಕೆ ಹೇಳಿದೆ. ನಂತರ ನೀವು ಈ ಒಂದು ಲಿಖಿತ ಪರೀಕ್ಷೆಯಲ್ಲಿ ಸೆಲೆಕ್ಟ್ ಆದ್ರೆ ರ್ಯಾಂಕಿಂಗ್ ಅಲ್ಲಿ ಎರಡು ಪೇಪರ್ ತಗೊಳ್ಳೋದು ಹೇಳ್ತೀನಿ ನಿಮಗೆ. ಎರಡು ಹೇಳಿದ್ದೀನಿ ಕೆಳದಕ್ಕೆ ಹೇಳಿದ್ದೀನಿ, ಮತ್ತೆ ಬೇಡ. ಇವಾಗ ಫಿಸಿಕಲ್ ಅಂಡ್ ಎಂಡ್ಯೂರೆನ್ಸ್ ಟೆಸ್ಟ್ ಬಗ್ಗೆ ನೋಡ್ತಾ ಹೋಗೋಣ. ನಿಮ್ಮ ರ್ಯಾಂಕಿಂಗ್ ಆಧಾರದ ಮೇಲೆ ಮತ್ತು ರಿಸರ್ವೇಷನ್ ಆಧಾರದ ಮೇಲೆ ವೈದ್ಯಕೀಯ ಪರೀಕ್ಷೆಗೆ ಕರೀತಾರೆ. ನಂತರ ನಿಮಗೆ ಸೆಲೆಕ್ಟ್ ಆದ ನಂತರ ಮೈಸೂರು ಮತ್ತು ಕಲಬುರಗಿಯಲ್ಲಿ ನಿಮಗೆ ತರಬೇತಿಯನ್ನು ನೀಡಲಾಗುತ್ತೆ. ಟ್ರೈನಿಂಗ್ 12 ಮಂತ್ಸ್ 12 ಮಂತ್ಸ್ ನಿಮಗೆ ತರಬೇತಿಯನ್ನು ನೀಡಲಾಗುತ್ತೆ. ಸರಿ, ಈಗ ಸಹಿಷ್ಣುತಾ ಪರೀಕ್ಷೆ ಇದು ಹೇಗಿರುತ್ತೆ ಅಂತ ನೋಡಿದ್ರೆ, ಈಗೆಲ್ಲ ಸಾಮಾನ್ಯ ಪುರುಷ ಅಭ್ಯರ್ಥಿಗಳಿಗೆ ನೋಡೋಣ ನಾವು. ಓಕೆ, ಮಹಿಳಾ ಸೇವಾನಿರತ ಮತ್ತು ಮಾಜಿ ಸೈನಿಕರನ್ನ ಹೊರತುಪಡಿಸಿ ಇವು ಇನ್ನೆಲ್ಲವರಿಗೂ, ಸಾಮಾನ್ಯ ಪುರುಷ ಅಭ್ಯರ್ಥಿಗಳಿಗೆ, ಮಹಿಳೆಯರಿಗೆ ಬಿಡಿ, ಸೇವಾನಿರತವರಿಗೆ ಬಿಟ್ಬಿಡಿ, ಮಾಜಿ ಸೈನಿಕರನ್ನ ಹೊರತುಪಡಿಸ್ಬಿಟ್ಟು ನಾವು ಓನ್ಲಿ ಸಾಮಾನ್ಯ ಪುರುಷ ಅಭ್ಯರ್ಥಿಗಳಿಗೆ ಏನು ಫಿಸಿಕಲ್ ಇರುತ್ತೆ ನೋಡೋಣ. ಮುಖ್ಯವಾಗಿ ಸಹಿಷ್ಣುತೆ ಪರೀಕ್ಷೆ ಏನಿರುತ್ತೆ, 1600 meter ಓಟ ಇರುತ್ತೆ, ರನ್ನಿಂಗ್ ಇರುತ್ತೆ. 7 ನಿಮಿಷಕ್ಕಿಂತ ಮೀರದಂತೆ 7 ನಿಮಿಷದೊಳಗಡೆ ನೀವು ಅದನ್ನ ಕಂಪ್ಲೀಟ್ ಮಾಡಬೇಕು. 400 meter ಗ್ರೌಂಡ್ ಇರುತ್ತೆ, 4 ರೌಂಡ್ ನೀವು ಸುತ್ತರಬೇಕಾಗತ್ತೆ, 4 ರೌಂಡ್ ನೀವು ಓಡಬೇಕಾಗತ್ತೆ. ನೀವು ಸರ್ 6 ಮಿನಿಟ್ಗೆ ಓಡ್ತೀನಿ ನಿಮಗೆ ಎಕ್ಸ್ಟ್ರಾ ಪಾಯಿಂಟ್ ಸಿಗುತ್ತಾ, ನೋ, ನಿಮಗೆ 7 ಮಿನಿಟ್ಸ್ ಟೈಮ್ ಕೊಡ್ತಾರೆ. ನೀವು 6 ಮಿನಿಟ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ, 5 ಮಿನಿಟ್ಸ್ 30 seconds ಕಂಪ್ಲೀಟ್ ಮಾಡ್ಕೊಳ್ಳಿ, ಇಟ್ಸ್ ನಾಟ್ ಇಂಪಾರ್ಟೆಂಟ್. ಒಟ್ಟು 7 ನಿಮಿಷದೊಳಗಡೆ ನೀವು 1600 meter ಓಟವನ್ನ ನೀವು ಕಂಪ್ಲೀಟ್ ಮಾಡಬೇಕು. ಅದು ಆದ ನಂತರ ನಿಮಗೆ ನೆಕ್ಸ್ಟ್ ಉದ್ದ ಜಿಗಿತಕ್ಕೆ ಕರ್ಕೊಂಡು ಹೋಗ್ತಾರೆ. ಉದ್ದ ಜಿಗಿತ ಇರುತ್ತೆ ಫಸ್ಟ್,
ಎರಡು ಕೊಡೋದಿಲ್ಲ, ಫಸ್ಟ್ ಫಸ್ಟ್ ಉದ್ದಜಗಿತೆ ಕೊಡ್ತಾರೆ. 3.8 meter ನೀವು ಆರ್ಬೇಕು, ಅದನ್ನ ದಾಟಬೇಕು, ಒಂದು ಲೇನ್ ಹಾಕಿರ್ತಾರೆ. 3.8 meter ಅನ್ನ ದಾಟಿದ್ರೆ ಮಾತ್ರ ನೀವು ಮೂರು ಅವಕಾಶಗಳನ್ನ ಕೊಡ್ತಾರೆ, ದಾಟಬೇಕು ಸರ್. ಅದು ಅದು ನಮಗೆ ಆಗ್ಲಿಲ್ಲ ಸರ್, ಮುಗ್ದೋಯ್ತ ನಂದು ಪಿ ಎಸ್ ವಾಪಸ್ ಬರದ. ನೋ, ಇನ್ನೊಂದು ಚಾನ್ಸ್ ಇದೆ ನಿಮಗೆ, ಎತ್ತರ ಜಿಗಿತ, ಐ ಜಂಪ್ ಅಂತ ಇರತಕ್ಕಂಥದ್ದು, ಅದು 1.2 meter ನಿಮಗೆ ಇರತಕ್ಕಂಥದ್ದು, ಅದನ್ನ ಅದು ಕೂಡ ಮೂರು ಅವಕಾಶಗಳನ್ನ ಕೊಡ್ತಾರೆ. ಡೋಂಟ್ ವೈ, ಇವೆರಡರ ಒಂದು ಕಂಪಲ್ಸರಿ ಕ್ಲಿಯರ್ ಮಾಡಬೇಕು. ಓಕೆ, ಎರಡು ಅವರ್ ಅವಶ್ಯಕತೆ ಇಲ್ಲ. ಒಂದು ಉದ್ದ ಜಿಗಿತ ನೀವು ಕಂಪ್ಲೀಟ್ ಮಾಡಿದ್ರೆ, ಅಥವಾ ಅಂದ್ರೆ ಹತ್ತರ ಎತ್ತರ ಜಿಗಿತ, ಉದ್ದ ಜಿಗಿತ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಎತ್ತರ ಜಿಗಿತ ಅವಶ್ಯಕತೆ ಇಲ್ಲ. ಯಾ, ಉದ್ದ ಜಿಗಿತ ಅಂದ್ರೆ ಕಂಪ್ಲೀಟ್ ಮಾಡಿದ ಪಕ್ಷದಲ್ಲಿ ನಿಮಗೆ ಎತ್ತರ ಜಿಗಿತವನ್ನು ಕೊಡ್ತಾರೆ ಅಷ್ಟೇ. ಅದಾದ ನಂತರ ನಿಮಗೆ ಗುಂಡುಸಕ್ಕೆ ಕರ್ಕೊಂಡು ಹೋಗ್ತಾರೆ. 7.26 kg ಇರುವಂತ ಒಂದು ಗುಂಡನ್ನ ನಿಮಗೆ ಕೊಡ್ತಕ್ಕಂಥದ್ದು. 5.6 meter ನೀವು ಅದನ್ನ ದಾಟಿಸ್ಬೇಕು. ಒಂದು ಲೈನ್ ಇರ್ತಾರೆ, 5.6 meter ಅಳತೆನ ಮಾಡ್ಬಿಟ್ಟು ಒಂದು ಲೈನ್ ಹಾಕಿರ್ತಾರೆ ಗೆರೆಯನ್ನ, ಅದನ್ನ ದಾಟಿಸ್ಬೇಕು. ನೀವು ಮೂರು ಅವಕಾಶಗಳನ್ನ ಕೊಡ್ತಾರೆ. ಇದಾದ ನಂತರ ನಿಮಗೆ ಆಲ್ಮೋಸ್ಟ್ ನಿಮಗೆ ಫಸ್ಟ್ ಸಹಿಷ್ಣುತಾ ಪರೀಕ್ಷೆ ಮುಗಿದ ಹಾಗೆ. ನಾನು ಪುರುಷ ಅಭ್ಯರ್ಥಿಗಳಿಗೆ ಸರ್, ಓಕೆ, ನಾವು ಮಹಿಳಾ ಅಭ್ಯರ್ಥಿಗಳು, ಸೇವಾನಿರತರ ಅಭ್ಯರ್ಥಿಗಳು, ನಾನು ಮಾಜಿ ಸೈನಿಕರ ಅಭ್ಯರ್ಥಿಗಳಿಗೆ, ಅವ್ರಿಗೆ ಏನ್ ಸಹಿಷ್ಣುತ ಪರೀಕ್ಷೆ, ಅವ್ರು ಡಿಫ್ರೆಂಟ್ ಇರುತ್ತೆ. ಸಿಂಪಲ್ ಆಗಿ 400 meter ಓಟ ಇರುತ್ತೆ, ಒಂದೇ ಒಂದು ರೌಂಡ್. 400 meter ಒಂದೇ ಒಂದು ರೌಂಡ್, 2 ನಿಮಿಷಕ್ಕಿಂತ 2 ನಿಮಿಷದ ಒಳಗಡೆ ಓಡಬೇಕಾಗುತ್ತೆ. 2 ನಿಮಿಷದ ಒಳಗಡೆ ಓಡಬೇಕಾಗುತ್ತೆ. ನೆಕ್ಸ್ಟ್ ಉದ್ದಜಿಗಿತ, ಅದರಲ್ಲಿ 2.5 meter, ಅದು ಆಗಿಲ್ಲ ಅಂದ ಪಕ್ಷದಲ್ಲಿ ಡೋಂಟ್ ವರಿ, ಎತ್ತರ ಜಿಗಿತ ನಿಮಗೆ ಅವಕಾಶ ಇರುತ್ತೆ. ಎಸ್, ಇವೆರಡು ಕಂಪಲ್ಸರಿ, ಇವೆರಡರ ಒಂದು ಕಂಪಲ್ಸರಿ ಕ್ಲಿಯರ್ ಮಾಡಲೇಬೇಕು. ಅದರ ನಂತರ ಗುಂಡುಸಿತ 4 kg ಇರುತ್ತೆ, 3.75 meter ನೀವು ಎಸಿಲೇಬೇಕಾಗುತ್ತೆ. 3.75 meter ನೀವು ಒಂದು ಬಾರ್ಡರ್ ಕೆರೆ ಹಾಕಿರ್ತಾರೆ, ಅದನ್ನು ದಾಟಿಸಿದ್ರೆ ನಿಮಗೆ ಎಲಿಜಿಬಲ್, ಇಲ್ಲಿ ಸಹಿಷ್ಣುತಾ ಪರೀಕ್ಷೆ ನಿಮಗೆ ಮುಗಿದೋಯ್ತು. ಈಗ ನಿಮಗೆ ದೇಹದಾಢ್ಯತಾ ಪರೀಕ್ಷೆ ಅಲ್ಲಿ, ಅದರ ನಂತರ ನಿಮಗೆ ದೇಹದಾಢ್ಯತಾ ಪರೀಕ್ಷೆ ಕರ್ಕೊಂಡು ಹೋಗ್ತಾರೆ. ನಂತರ ಎಲ್ಲಾ ಅಭ್ಯರ್ಥಿಗಳಿಗೆ, ಸೇವಾನಿರತ ಆಗಿರ್ಬೋದು, ಸೈನಿಕ ಅಭ್ಯರ್ಥಿಗಳು ಎಲ್ಲರಿಗೂ ಸೇರಿಸಿ ನಾರ್ಮಲ್ ಆಗಿ ನೋಡೋದಾದ್ರೆ ಮುಖ್ಯವಾಗಿ ಎತ್ತರ, ಎತ್ತರ ಇದು ನನ್ನ ಪುರುಷರಿಗೆ ಹೇಳ್ತಾ ಇದ್ದೀನಿ, ಎತ್ತರ ಕನಿಷ್ಠ 168 cm ಕಂಪಲ್ಸರಿ ಇರಲೇಬೇಕು. 168 cm ಇರಲೇಬೇಕು. ನಾರ್ಮಲ್ ಆಗಿ ನೀವು ಅಷ್ಟು ಸುಲಭವಾಗಿ 1 cm ಕೂಡ ಹೆಚ್ಚು ಕಡಿಮೆ ಮಾಡೋಕ್ಕಲ್ಲ. ಬಿಕಾಸ್ ನಿಮಗೆ ಬಟನ್ಸ್ ಗಳನ್ನ ಕೊಟ್ಟಿದ್ದಾರೆ, ಬಟನ್ ಸಿಸ್ಟಮ್ ಇರ್ತಕ್ಕಂಥದ್ದು. ಎರಡು ಬಟನ್ಗಳು ಇರಬೇಕು. ಈ ಒಂದು ತಲೆ ಇದು ಕೂಡ ಬಟನ್ ಅಲ್ಲಿ ಇರಬೇಕು. 3 ಬಟನ್ಗಳು ಟಚ್ ಆದ್ರೆ ಮಾತ್ರ ನಿಮ್ಮನ್ನ ಅಲ್ಲಿ ಕೌಂಟ್ ಮಾಡೋದು. 168 cm ನೀವು ಇರಲೇಬೇಕು. 167.5, 167.7 ಬಂದ್ರೂ ಕೂಡ ಯು ಆರ್ ನಿಮ್ಮನ್ನ ಅಲ್ಲಿಂದ ಡಿಸ್ಕ್ವಾಲಿಫೈ ಮಾಡಲಾಗುತ್ತೆ. ಓಕೆ, ನೆಕ್ಸ್ಟ್ 168 cm ಇರಲೇಬೇಕು. ಸರ್, ಮಹಿಳೆಯರಿಗಾದ್ರೆ 168 ಅವಶ್ಯಕತೆ ಇಲ್ಲ, 157 ಇರಬೇಕು. ಮಹಿಳೆಯರಿಗಾದ್ರೆ 157 ಇರಬೇಕು, ಪುರುಷರಿಗಾದ್ರೆ 168 ಇರಬೇಕು. ಈಗ ಪುರುಷರಿಗೆ ನಾರ್ಮಲ್ ಆಗಿ ವೈಟ್ ಅವಶ್ಯಕತೆ ಇಲ್ಲ. ಪುರುಷರು ಎಷ್ಟೇ ವೈಟ್ ಇದ್ರು ಕೂಡ ಅವಶ್ಯಕತೆ ಇಲ್ಲ. ಅವ್ರಿಗೆ ಬೇಕಾಗಿರೋದು ವೈಟ್ ಅಲ್ಲ, ದಟ್ ಇಸ್ ಎದೆಯ ಸುತ್ತಳತೆ. ನಾರ್ಮಲ್ ಆಗಿ ಸರ್ ಕೆಲವರು ಅಂತಿರ್ತಾರೆ, ತುಂಬಾ ಒಂದು 92-93 ನಾರ್ಮಲ್ ಇರುತ್ತೆ, ಅವ್ರು ಎಲಿಜಿಬಲ್. ನೋ, ಇಟ್ ಇಸ್ ನಾಟ್ ಲೈಕ್ ದಟ್, ಇಸ್ ಡಿಫ್ರೆಂಟ್ ಪ್ರೋಸೆಸ್ ಇದೆ. ನಿಮ್ದು ನಾರ್ಮಲ್ ಇದ್ದಾಗ 90 ಕೂಡ ನಾರ್ಮಲ್ ಆಗಿ ಮಿನಿಮಮ್ 81 ಇರಲೇಬೇಕು. ಮಿನಿಮಮ್ 81 ಇರಲೇಬೇಕಾಗುತ್ತೆ. ನಾರ್ಮಲ್ ಆಗಿದ್ದಾಗ ನೀವು 5 cm ಅನ್ನ ವಿಸ್ತರಿಸಲೇಬೇಕಾಗುತ್ತೆ. ನಾರ್ಮಲ್ ಆಗಿ ವಿಸ್ತರಿಸಲೇಬೇಕು ಮಿನಿಮಮ್, ಅಂದ್ರೆ ನಾರ್ಮಲ್ ಆಗಿ 81 ಮಿನಿಮಮ್ ಇರಬೇಕು ಅಂತ. ನಾರ್ಮಲ್ ಅಷ್ಟು ಇರಬೇಕು. ಇಲ್ಲ ಸರ್, ಓಕೆ, 80, ನೀವು 6 cm ಉಬ್ಬಿಸ್ರೆ ಎಸ್ ಯು ಕ್ಯಾನ್. ನಾರ್ಮಲ್ ಆಗಿ ಕನಿಷ್ಠ 5 cm ಉಬ್ಬಿಸಲೇಬೇಕು. 91 ಇದ್ರೆ ನಿಮ್ದು ಮಿನಿಮಮ್ ಕಂಪಲ್ಸರಿ 96 ಆಗ್ಲೇಬೇಕು. 91 ಇದ್ದು ಕೂಡ 3 cm ಉಬ್ಬಿಸಿದ್ರೆ ನೋ, ನೀವು ಅಲ್ಲಿಂದ ಎಲಿಜಿಬಲ್ ಆಗೋದಿಲ್ಲ. ಕಂಪಲ್ಸರಿ ಕನಿಷ್ಠ 5 cm ವಿಸ್ತರಣೆ ಮಾಡಲೇಬೇಕಾಗತ್ತೆ. ಓಕೆ, 86 cm ಎದೆ ಸುತ್ತಲೇ ಇರಲೇಬೇಕು. ವಿಸ್ತರಿಸಿದಾಗ, ಪೂರ್ಣ ವಿಸ್ತರಿಸಿದಾಗ ಕಂಪಲ್ಸರಿ ಮಿನಿಮಮ್ 5 cm ವಿಸ್ತರಿಸಲೇಬೇಕು. ನೀವು ಅದನ್ನ ವಿಸ್ತರಿಸಲೇಬೇಕಾಗತ್ತೆ. ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳಿಗೆ, ಅವರಿಗೆ ಇದರ ಅವಶ್ಯಕತೆ ತೂಕ ನೋಡ್ತಾರೆ. ಓಕೆ, ತೂಕ ನೋಡ್ತಾರೆ. ತೂಕ ಮಿನಿಮಮ್ 45 kg ಇರಬೇಕು ಕಂಪಲ್ಸರಿ. 45 kg ಅವರು ಇರಲೇಬೇಕು ನಾರ್ಮಲ್ ಆಗಿ. ಓಕೆ, ಇಷ್ಟು ನಿಮಗೆ ದೇಹದಾಢ್ಯತಾ ಪರೀಕ್ಷೆ ಫಾರ್ ಪಿ ಎಸ್ ಎಕ್ಸಾಮ್ ಸಂಬಂಧಪಟ್ಟಂತೆ. ಓಕೆ, ಯಾ, ಇಲ್ಲಿಗೆ ದೇಹದಾಢ್ಯತೆ ಮತ್ತು ಸಹಿಷ್ಣುತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಮುಗಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಸಾಟರ್ಡೆ ನಾನು ನಿಮಗೆ ಈ ಒಂದು ಫಸ್ಟ್ ಪೇಪರ್, ಸೆಕೆಂಡ್ ಪೇಪರ್ ಯಾವ ರೀತಿ ಇರುತ್ತೆ ಕಂಪ್ಲೀಟ್ ನೋಡೋಣ, ಅನಲಿಸಿಸ್ ಮಾಡೋಣ. ಮತ್ತೆ ಯಾವ ರೀತಿ ಪ್ರೆಸೈಸ್ ರೈಟಿಂಗ್ ಅನ್ನ ಬರೀಬೇಕು, ಯಾವ ರೀತಿಯಾಗಿ ಪ್ರಬಂಧಗಳನ್ನ ಚೂಸ್ ಮಾಡ್ಕೋಬೇಕು, ಮತ್ತೆ ಯಾವ ರೀತಿಯಾಗಿ ಪೇಪರ್ 1, ಪೇಪರ್ 2 ಇರುತ್ತೆ ಅವನ್ನ ಟ್ಯಾಕಲ್ ಮಾಡಬೇಕು ನೋಡ್ತಾ ಹೋಗೋಣ. ಕಂಪ್ಲೀಟ್ ನೋಡ್ತಾ ಹೋಗೋಣ, ಸಿಲೆಬಸ್ ಅನ್ನ ನೋಡೋಣ ಕಂಪ್ಲೀಟ್ ಆಗಿ. ನೆಕ್ಸ್ಟ್ ವಾರದಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಅನ್ ಅಕಾಡೆಮಿ ಚಾನಲ್ಲು ಹಲವಾರು ಎಜುಕೇಟರ್ಸ್ಗಳು ನಿಮಗೆ ಇಲ್ಲಿ ಪಾಠನ ಮಾಡ್ತಾ ಇರ್ತೀವಿ. ನೀವು ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬಹುದು, ಲೈಕ್ ಕೂಡ ಮಾಡ್ಬೋದು, ನಿಮ್ಮ ಸ್ನೇಹಿತರಿಗೆ ಶೇರ್ ಕೂಡ ಮಾಡ್ಬೋದು. ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ತಿಳಿಸಿ, ನಿಮಗೆ ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.